ಜೆ ಡಿ ಎಸ್ ಈಸ್ ನಾಟ್ ಎ ನ್ಯೂ ಹೊಸದಾಗಿ ಎಲೆಕ್ಷನ್ ಇರ್ತಾ ಇಲ್ಲ. ಕರ್ನಾಟಕದಲ್ಲಿ 2099 ಇದ್ದು ಕೂಡ ನಾನು ಅಧ್ಯಕ್ಷನಾಗಿದ್ದೆ ಆಗ ಆಗ್ನೇ ಬಿಟ್ಟು ಇದೆ. ಸೊ ಅದರಿಂದ ಇಟ್ಸ್ ನಾಟ್ ಎ ನ್ಯೂ ಎಂಟ್ರಿ ಟು ದಿ ಪಾಲಿಟಿಕ್ಸ್, ಆಮೇಲೆ ಎಲೆಕ್ಷನ್ ಪಾಲಿಟಿಕ್ಸ್. ಬಟ್ ಗುಜರಾತ್ನ ಸಂಖ್ಯೆ ಭಾಳ ಕಡಿಮೆ ಆಯಿತು ಕಾಂಗ್ರೆಸ್ ಅಂತ ಈಗ 20 ಆಗ್ತಾ ಇದೆ ಇರ್ಬೋದು. ಬಟ್ ಈಗ 10% ಓಟ್ ತಗೊಂಡ್ರು ಕೂಡ ಬಿ ಜೆ ಪಿ ಜೆ ಡಿ ಎಸ್ ಇದು ಆಫ್ ಪಾರ್ಟಿ ಕಡಿಮೆ ಆಗ್ಬಿಡ್ತದೆ, ಸೀಟ್ಸ್ ಕಡಿಮೆ. ಆಪ್ ಎಷ್ಟಿದೆ? ಆಪ್ 6 ಇದೆ ಸರ್. ನೋಡಿ ಅವರು ಎಷ್ಟು ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಮಾಡೋದು ಆಪ್ ಪಾರ್ಟಿ. ಕಾಂಗ್ರೆಸ್ಗಿಂತ ಜಾಸ್ತಿ ಕ್ಯಾಂಪೇನ್ ದುಡ್ಡು ಖರ್ಚು ಮಾಡೋದು, ಅವ್ರಿಗೆ 6 ಸೀಟ್ ಬಂದಿರೋದು. ಬಟ್ ಒಟ್ಟು 10% 12% ತಗೊಂಡಿರ್ಬೋದು. ರಾಹುಲ್ ಗಾಂಧಿ ಪ್ರಚಾರಕ್ಕೆ ಹೋಗ್ತಿರೋದ್ರೆ ಹಿನ್ನಡೆ ಆಯ್ತು ಸರ್ ಗುಜರಾತ್. ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯಲ್ಲಿ ಇದ್ರಲ್ಲ, ಹಾಗಾಗಿ 2 ದಿನ ಹೋಗಿದ್ದಾರೆ ಅಷ್ಟೇ, ಹೆಚ್ಚು ಕ್ಯಾಂಪೇನ್ ಮಾಡೋಕ್ಕಾಗಲಿಲ್ಲ. ಹಿಂದೆ ಖರ್ಗೆ ಅವರು ಹೋಗಿದ್ರು. ಸೊ ಈ ರಿಸಲ್ಟನ್ನು ನೋಡಿದ್ರೆ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಚುನಾವಣಾ ತಂತ್ರಗಾರಿಕೆಗಳನ್ನ ಬದಲಾವಣೆ ಮಾಡ್ಕೋಬೇಕು ಅಂತ ಏನೋ ಅನ್ಸುತ್ತೆ ಸರ್? ಇಲ್ಲಿ ಈ ಗುಜರಾತ್ ಸುಮ್ಮನೆ ಇದ್ರು ಗೆಲ್ತೀವಿ, ನೋ ತಂತ್ರಗಾರಿಕೆ ಸುಮ್ಮನೆ ಇದ್ರೆ ಗೆಲ್ತೀವಿ. ಯಾವ ಹವಾನಿಲ್ಲ ಏನಿಲ್ಲ, ಡೆಲ್ಲಿನಲ್ಲಿ ಅಲ್ಲೇ ಇದೆಯಲ್ಲ ಡೆಲ್ಲಿನಲ್ಲೇ ಇತ್ತು ಅಲ್ಲೇ ಅವರಲ್ಲ ವಾಚ್ ಡೆಲ್ಲಿ ವಾಚ್ ಎಲ್ಲಿರೋದು ವಾಸ ಮಾಡ್ತಾ ಇರೋದು ಅವ ಎಲ್ಲಿ ಹೊರಟೋಯ್ತದ. ಸೊ ಅದರಿಂದ ಗುಜರಾತ್ ಕೆನಾಟ್ ಬಿ ಕಂಪೇರ್ಡ್ ವಿತ್ ಕರ್ನಾಟಕ. ಬಟ್ ಆಲ್ರೆಡಿ ಅವ್ರಿಗೊಂದು ಆತರ ವಿಶ್ವಾಸ ಬಂದಂಗೆ ಕಾಣ್ತಾ ಇದೆ ಬಿ ಜೆ ಪಿ ಗೊತ್ತಾಗಿರೋದು. ನಿಮ್ಗೇನ್ ಅನ್ಸುತ್ತಪ್ಪ? ನಮ್ಗೆ ಅನ್ಸಿಕೆಗಿಂತ ಹೆಚ್ಚಾಗಿ ಪ್ರಮುಖವಾಗಿ ಹಿಮಾಚಲ ಪ್ರದೇಶ ಬೂಸ್ಟ್ ಅಪ್ ಅಲ್ವಾ ಸರ್, ಕಾಂಗ್ರೆಸ್ ಬೂಸ್ಟ್ ಅಪ್ ಅಲ್ವಾ ಹಿಮಾಚಲ ಪ್ರದೇಶ? ಅಲ್ಲಿ ಸರ್ಕಾರದ ವಿರುದ್ಧವಾಗಿ ಅಂಟಿ ಇನ್ಕಂಬೆನ್ಸಿ ಇತ್ತು ಹಿಮಾಚಲ ಪ್ರದೇಶದಲ್ಲಿ, ಬಿ ಜೆ ಪಿ ಗೌರ್ಮೆಂಟ್ ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಇತ್ತು, ಅದರಿಂದ ಕಾಂಗ್ರೆಸ್ ಎಡ್ಜಿಗೆ ಹೆಚ್ಚಾಗಂಥದ್ದು ಇತ್ತು. ಇಲ್ಲಿ ಗುಜರಾತ್ನಲ್ಲಿ ಭಾಳ ಆಪ್ ಪಾರ್ಟಿ ಭಾಳ ಖರ್ಚು ಮಾಡಿದ್ದಾರೆ. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಬಿ ಜೆ ಪಿನೇ ಫಂಡ್ ಮಾಡಿದೆ ಆಪ್ ಪಾರ್ಟಿಗೆ ಅಂತ, ಬಿ ಜೆ ಪಿನೇ ಫಂಡ್ ಮಾಡಿದೆ ಓಟ್ ಡಿವೈಡ್ ಮಾಡಲಿ, ಕಾಂಗ್ರೆಸ್ ಓಟ್ನ ಡಿವೈಡ್ ಮಾಡಲಿ ಅಂತ ಹೇಳಿ ಮಾಡಿದೆ. ಸೊ ಹಂಗಾಗಿ ಆಪ್ ಪಾರ್ಟಿ ನಿಂತ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಆ ಥರದ ತಂತ್ರಗಾರಿಕೆ ಕರ್ನಾಟಕದಲ್ಲಿ ಅವ್ರು ಅಪ್ಲೈ ಮಾಡ್ತಾರಲ್ಲ ಕರ್ನಾಟಕದಲ್ಲೇ ಇಲ್ಲ, ಹಿಮಾಚಲ ಪ್ರದೇಶದಲ್ಲೇ ಇಲ್ಲ. ಇಲ್ಲಿ ಇಲ್ಲ ಆಗ್ತದ ತಂತ್ರಗಾರಿಕೆ? ಅವರು ಜೆ ಡಿ ಎಸ್ ನವ್ರ ಜೊತೆ ತಂತ್ರಗಾರಿಕೆ, ಅದೇನಾಗಲ್ಲ. ರಾಜಕೀಯ ಪರಿಸ್ಥಿತಿಗಳು ಕರ್ನಾಟಕದಲ್ಲೇ ಬೇರೆ ಇದೆ ಸರ್ ಈಗ. ಹೌದು, ಇಶ್ಯೂಸ್ ಡಿಫರೆಂಟು. ಸ್ಟ್ರಾಂಗ್ ಆಂಟಿ ಇನ್ಕಂಬೆನ್ಸಿ ಎಗ್ನೆಸ್ಟ್ ಬಿಜೆಪಿ ಗೌರ್ಮೆಂಟ್, ಕರಪ್ಷನ್, ನಾನ್ ಪರ್ಫಾರ್ಮೆನ್ಸ್, ಮಾಲ್ ಅಡ್ಮಿನಿಸ್ಟ್ರೇಷನ್ ಭಾಳ ಕೆಟ್ಟದಾಗಿದೆ ಇದು ಕರ್ನಾಟಕದಲ್ಲಿ. ಯಾವುದೇ ಪ್ರಾಜೆಕ್ಟ್ ಕ್ಲಿಯರ್ ಆಗಬೇಕಾದ್ರೆ ಲಂಚ ಇಲ್ದೇನೆ ಪರ್ಸೆಂಟೇಜ್ ಕೊಡದೇನೆ ಆಗಲ್ಲ. 40% ಕಮಿಷನ್ನು ಗುಜರಾತ್ನಲ್ಲಿದೆ ಅಂತ ಹೇಳಿದ್ದೀರಾ? ಹಾಂ, ನನಗಿದ್ದಂಥ ಇನ್ಫಾರ್ಮೇಷನ್ನು ದೇರ್ ಇಸ್ ಎ ಕ್ಲೋಸ್ ಫೈಟ್ ಕಾಂಗ್ರೆಸ್ ಪಾರ್ಟಿಗೆ ಎಡ್ಜಿದೆ ಅಂತಕ್ಕಂಥ ಇನ್ಫಾರ್ಮೇಷನ್ ಇತ್ತು. ಗುಜರಾತ್ನಲ್ಲಿ ಬಿ ಜೆ ಪಿನೇ ಬರ್ತದೆ ಆಶ್ಚರ್ಯ. ಯಾಕಂತಂದ್ರೆ ಆ ಪಾರ್ಟಿ ನಿಂತ್ಕೊಂಡು ನಮ್ಮ ಓಟನ್ನೇ ತಿಂದುಬಿಟ್ಟಿದ್ದಾರೆ ಅನೇಕ ಕಡೆಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಓಟನ್ನೇ ಅವರು ದೇವ್ ಹೀಟನ್ ಅವೆ. ಸೊ ಹಂಗಾಗಿ ನಮಗೆ ಸ್ವಲ್ಪ ಅಲ್ಲಿ ಗುಜರಾತ್ನಲ್ಲಿ ಹಿನ್ನಡೆ ಆಗಿದೆ. ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಆ ಥರ ಆಗಿಲ್ಲ, 39 ಸೀಟಲ್ಲಿದ್ದಾರೆ ಕಾಂಗ್ರೆಸ್, ಅಲ್ಲಿ ಲೀಡ್ನಲ್ಲಿದ್ದೀವಿ. ಅಲ್ಲಿ ನನಗೆ ಕಾಂಗ್ರೆಸ್ ಎಡ್ಜಿದೆ ಅಂತಕ್ಕಂಥದ್ದು ಇನ್ಫಾರ್ಮೇಷನ್ ಇತ್ತು. ನಾನೇ ಹೋಗಿಲ್ಲ ಅಲ್ಲಿಗೆ, ಬಟ್ ಇನ್ಫಾರ್ಮೇಷನ್ ಕಾಂಗ್ರೆಸ್ ವಲಯದಿಂದ ಆ ಥರ ಇತ್ತು. ಸರ್, ಗುಜರಾತ್ನ ರಿಜಲ್ಟ್ ಮೇಲೆ ಆಲ್ರೆಡಿ ಬಿ ಜೆ ಪಿ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಇದೇ ಗಾಳಿ ಕರ್ನಾಟಕಕ್ಕೂ ಬೀಸುತ್ತೆ ಅನ್ನುವಂಥದ್ದು.
ಒಂದು ರಾಜ್ಯಕ್ಕೆ ಇನ್ನೊಂದು ರಾಜ್ಯಕ್ಕೆ ಗಾಳಿ ಬೀಸಲ್ಲ. ಹಾಗಾದರೆ ಡೆಲ್ಲಿನಲ್ಲೇ ಗೆಲ್ಲಿನ ಕಾರಕ್ಕೆ ಮುನ್ಸಿಪಾಲ್ಟಿನ ಬಿ ಜೆ ಪಿ ಅವರು ಯಾಕೆ ಗೆಲ್ಲಿಲ್ಲ? ಹಂಗೆ ಒಂದು ರಾಜ್ಯಕ್ಕೂ ರಿಸಲ್ಟು ಇನ್ನೊಂದು ರಾಜ್ಯದ ಮೇಲೆ ಆಗಲ್ಲ, ಇಂಪ್ಯಾಕ್ಟ್ ಆಗಲ್ಲ. ಸರ್ ಸಿ ನಾಳೆಯ ಒಂದು ರಾಜ್ಯದ್ದು ಇನ್ನೊಂದು ರಾಜ್ಯಕ್ಕಾಗಲ್ಲ. ಹಾಗಾದರೆ ವೆಸ್ಟ್ ಬೆಂಗಾಲ್ನಲ್ಲಿ ಗೆದ್ದದ್ದು ಬೇರೆ ರಾಜ್ಯಕ್ಕಾಗುತ್ತಾ? ಹಾಂ, ತಮಿಳ್ನಾಡಿನದ್ದು ಇನ್ನೊಂದು ರಾಜ್ಯಕ್ಕಾಗುತ್ತಾ? ಕೇರಳದ್ದು ಇನ್ನೊಂದು ರಾಜ್ಯಕ್ಕಾಗುತ್ತಾ? ಆಗೋದಿಲ್ಲ. ಮಹಾರಾಷ್ಟ್ರದ್ದು ಇನ್ನೊಂದು ರಾಜ್ಯಕ್ಕಾಗುತ್ತಾ? ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅಲ್ಲಿರ್ತಕ್ಕಂಥ ಇಶ್ಯೂಸ್ಗಳು, ಅದರ ಮೇಲೆ ಚುನಾವಣೆ ನಡೀತದೆ. ಇಲ್ಲಿ ಬಿ ಜೆ ಪಿ ಗೌರ್ಮೆಂಟು ಮೋಸ್ಟ್ ಕರೆಕ್ಟ್ ಗೌರ್ಮೆಂಟ್ ಇದೆ, ಗೊತ್ತಾಯ್ತಾ? ಮತ್ತು ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಆರ್ಗನೈಸೇಷನ್ ದೃಷ್ಟಿಯಿಂದ ವಿ ಆರ್ ವೆರಿ ಸ್ಟ್ರಾಂಗ್.